ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಮೊಡವೆ. ವೀಕ್ಷಕರೇ, ಮೊಡವೆಗೆ ಮುಖ್ಯವಾದಂತಹ ಕಾರಣ ಪ್ರಾಯ. ವೀಕ್ಷಕರೇ, ಪ್ರಾಯ ಬಂತು ಅಂದರೆ ಮೊಡವೆ ಬಂತು, ಮೊಡವೆ ಬಂತು ಅಂದರೆ ಪ್ರಾಯ ಬಂತು. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ. ಅಂದರೆ ಅರ್ಥ ಏನು? ಎಲ್ಲಿ ಎಲ್ಲಿ ಹೊಗೆ ಬರ್ತಾ ಇದೆಯೋ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ. ಎತ್ರ ಎತ್ರ ಧೂಮಃ, ಕಾಡಲ್ಲಿ ಮೇಲುಗಡೆ ಹೊಗೆ ಎಲ್ಲೋ ಬರ್ತಾ ಇದೆ ಅಂತ ಅಂದರೆ ಇದು ಅಂಡರ್ಸ್ಟುಡ್ ಅಲ್ಲಿ ಕೆಳಗಡೆ ಎಲ್ಲೋ ಬೆಂಕಿ ಇದೆ ಅಂತ ಅರ್ಥ. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ. ವನ್ನಿಹಿ ಅಂತಂದರೆ ಬೆಂಕಿ. ಸಂಸ್ಕೃತದಲ್ಲಿ ಬೆಂಕಿ ಇದ್ದತ್ರ ಹೊಗೆ ಇರಲೇಬೇಕು, ಹೊಗೆ ಇದ್ದತ್ರ ಬೆಂಕಿ ಇರಲೇಬೇಕು. ಇದು ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆ, ಪ್ರಕೃತಿ ಸಹಜ. ವೀಕ್ಷಕರೇ, ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ ಅಂತ ಹೇಳಿದೆ. ಪ್ರಾಯ ಬಂತು ಅಂದರೆ ಪಿಂಪಲ್ಸ್ ಆಗಬೇಕು, ಮೊಡವೆ ಆಗಬೇಕು. ಮೊಡವೆ ಆಯಿತು ಅಂದರೆ ಪ್ರಾಯ ಬಂತು ಅಂತ ಅರ್ಥ. ಪ್ರಾಯ ಬಂತು ಅಂದರೆ ಪಿತ್ತವೃದ್ಧಿ ಆಯಿತು ಅಂತ ಅರ್ಥ. ವೀಕ್ಷಕರೇ, ಇದು ಒಂದು ಕನೆಕ್ಷನ್ ಇದೆ ಅದಕ್ಕೆ. ವೀಕ್ಷಕರೇ, ಮನುಷ್ಯನ ಒಂದು ಆಯುಷ್ಯದ ಅವಧಿಯಲ್ಲಿ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ದೋಷದ ಪ್ರಾಬಲ್ಯಮಾನ ಇರ್ತದೆ. ವೀಕ್ಷಕರೇ, ವಾತ ಪಿತ್ತ ಕಫ ದೋಷಗಳು ಒಂದೊಂದು ವಯಸ್ಸಿನಲ್ಲಿ, ಒಂದೊಂದು ಆಯುಷ್ಯದಲ್ಲಿ, ಒಂದೊಂದು ಹಂತದಲ್ಲಿ ಪ್ರಾಬಲ್ಯತೆಯನ್ನು ಪಡೀತದೆ. ಇದು ಹೆಂಗೆ ಹೇಳ್ತೀರಿ? ಅದು ಹೆಂಗೆ? ಇದು ನಿಜಾನ? ಸುಮ್ಮನೆ ಹಂಗೆ ಹೇಳಿಬಿಟ್ರೆ ಒಪ್ಪಕ್ಕ? ನಿಮ್ಮ ಪ್ರಶ್ನೆಗಳು ಸಹಜ, ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಬಾಲ್ಯಾವಸ್ಥೆಯಲ್ಲಿ ಕಫ ಪ್ರಧಾನವಾಗಿರ್ತದೆ. ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಮಗು ಮಕ್ಕಳಲ್ಲಿ ಕಫ ಪ್ರಧಾನವಾಗಿರುತ್ತೆ. ನೀವು ಗಮನಿಸಿ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ನೆಗಡಿ ಆಗ್ತದೆ ತಿರ್ಗಾ ತಿರ್ಗಾ, ಮೂಗಲ್ಲಿ ಶಿಂಬಳ ಹಿಡಿತಾ ಇರ್ತದೆ, ಕೆಮ್ಮಾಗುತ್ತೆ, ಕಫ ಆಗುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಅರ್ಥಾತ್ ಬಾಲ್ಯಾವಸ್ಥೆಯಲ್ಲಿ ಕಫ ಪ್ರಧಾನ, ಯೌವನಾವಸ್ಥೆಯಲ್ಲಿ ಪಿತ್ತ ಪ್ರಧಾನ. ಯೌವನಾವಸ್ಥೆಯಲ್ಲಿ ನಿಮ್ಮ ದೇಹದ ಹೀಟ್ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ ಪಿತ್ತ, ಕೋಪ ಜಾಸ್ತಿ ಇರುತ್ತೆ ಸೆಡವು ಜಾಸ್ತಿ ಇರುತ್ತೆ ಪಿತ್ತ, ಅಹಂಕಾರ ಜಾಸ್ತಿ ಇರುತ್ತೆ. ಯೌವನಾವಸ್ಥೆಯಲ್ಲಿ ಹೆಂಗಿರ್ತೀರಿ? ಎದೆ ಸೆಟಸಿ ನಡೀತೀರಿ, ಮೀಸೆ ಏನು ಬಂದಿರಲ್ಲ, ಏನು ಚಿಗುರ್ತಿರ್ತಾವೋ, ಮೀಸೆ ತಿರುತ್ತಿರ್ತಾನೆ ಹುಡುಗ ಯೌವನಾವಸ್ಥೆಯಲ್ಲಿ. ಹುಡುಗಿಯರು ಕುಣಿದು ಕುಪ್ಪಳಿಸ್ತಿರ್ತಾರೆ, ಪ್ರಪಂಚವನ್ನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿರ್ತಾರೆ. ಪಿತ್ತ ಪಿತ್ತ ಪ್ರಧಾನದಲ್ಲ, ಬಿಂಕ ಸಿಂಗಾರ ದರ್ಪ ಹುಡುಗಿಯರಲ್ಲೂ ಇರ್ತದೆ, ಹುಡುಗರಲ್ಲೇ ಇರ್ತದೆ. ಇದು ಪಿತ್ತ ಪ್ರಧಾನ ಕಾಲ. ಆ ಒಂದು ಯುವಾವಸ್ಥೆಯಲ್ಲಿ ಪಿತ್ತ ಪ್ರಧಾನವಾಗಿರುವಂತಹ ಕಾಯಿಲೆಗಳು ಯಾವ್ಯಾವು? ಗ್ಯಾಸ್ಟ್ರಿಕ್ ಬರುತ್ತೆ ಯುವಾವಸ್ಥೆಯಲ್ಲಿ, ಅಸಿಡಿಟಿ ಆಗುತ್ತೆ, ಮೂತ್ರ ಉರಿ ಆಗುತ್ತೆ, ಕಣ್ಣು ಉರಿ ಆಗ್ತಾವೋ, ಕಣ್ಣು ಕೆಂಪು ಮಾಡ್ಕೊಂಡು ನಡೆತಿರ್ತಾರೆ ಕೆಲವರು, ನೋಡಿದ್ದೇನೆ ಹುಡುಗರು ಕಣ್ಣು ಕೆಂಪು ಮಾಡ್ಕೊಂತಾರೆ, ಸಿಟ್ಟು ಸಿಟ್ಟು ಬೇಗ ಬಂದ್ಬಿಡ್ತದೆ ಸಿಟ್ಟು ಏನಾರು ಹೇಳಿಬಿಟ್ರೆ. ಗೊತ್ತೈತು ಕೂತ್ಕೊಳ್ಳ್ರಿ ಅಂತಾರೆ ಅಪ್ಪ ಅಮ್ಮಂಗೆಯ, ಟೀಚರ್ಸ್ ಏನಾರ ಬುದ್ಧಿವಾದ ಹೇಳಿದ್ರೆ ನಮಗೆಲ್ಲ ಗೊತ್ತೈತು ಕೂತ್ಕೊಳ್ಳ್ರಿ ಅಂತಾರೆ. ಹುಡುಗಿಯರಾಗ್ಬೋದು ಹುಡುಗರಾಗ, ಇದು ಪಿತ್ತ ಒಳಗೆ ಇರೋಂತಹ ಪಿತ್ತ ಹಂಗಾಡಿಸ್ತಿರುತ್ತೆ. ಸೊ ಈ ಯುವಾವಸ್ಥೆಯಲ್ಲಿ ಪಿತ್ತ ಪ್ರಧಾನ ರೋಗಗಳಲ್ಲಿ ಒಂದಾಗಿರುವಂತಹ ಚರ್ಮ ರೋಗಗಳು ಜಾಸ್ತಿ. ವೀಕ್ಷಕರೇ, ಆ ಚರ್ಮ ರೋಗಗಳಲ್ಲಿ ಒಂದಾಗಿರುವಂತಹ ಮೊಡವೆ ಕೂಡ ಒಂದು. ಮೊಡವೆನೂ ಕೂಡ ಚರ್ಮ ರೋಗ ಗುಂಪಿಗೆ ಸೇರುವಂತಹ ಕಾಯಿಲೆ. ಮಾಡರ್ನ್ ಸೈನ್ಸ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ. ಅವರ ದೃಷ್ಟಿಕೋನದಲ್ಲಿ ಅವರು ಸರಿನೇ ಇರಬಹುದು. ನಮ್ಮ ಆಯುರ್ವೇದದ ದೃಷ್ಟಿಕೋನದಲ್ಲಿ ನಾವು ಹಾರ್ಮೋನ್ಸ್ ಗಿರ್ಮೋನ್ಸ್ ಅಂತ ಹೇಳಲ್ಲ, ಎಲ್ಲದನ್ನು ಕೂಡ ತ್ರಿದೋಷ ಸಿದ್ಧಾಂತದ ಆಧಾರದ ಮೇಲೆ ಹೇಳುವಂಥದ್ದು. ಸೊ ಯುವಾವಸ್ಥೆಯಲ್ಲಿ ಪ್ರಾಯ ಬರುವಂತಹ ಸಂದರ್ಭದಲ್ಲಿ ಪಿತ್ತ ಪ್ರಕೋಪ ಆಗುವ ಕಾರಣದಿಂದ, ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಆಗಿರೋದ್ರಿಂದ ಈ ಮೊಡವೆಗಳು ಆಗುವಂತಹ ಸಾಧ್ಯತೆ ಹೆಚ್ಚು. ಇನ್ನು ವೃದ್ಧಾಪ್ಯದಲ್ಲಿ ವಾತ ಜಾಸ್ತಿ ಇರ್ತದೆ. ವೃಕ್ಷ ಮುದುಕರಾದ್ಮೇಲೆ ಏನು ಎಂಥ ಕಾಯಿಲೆ ಬರ್ತಾವೆ ಅವರಿಗೆ? ಮೊಣಕಾಲು ನೋವು ತಮ್ಮ, ಕುತ್ಕಿ ನೋವು ತಮ್ಮ, ಸೊಂಟ ನೋವು ಕಣೋ, ಕುಂಟ್ಗೇಣ್ ನಡೀತಿರ್ತಾರೆ ಮುಂದೆ ಬುಕ್ರು, ಹೌದಲ್ಲ? ಸಂಧಿವಾತ, ಆಮವಾತ, ವಾಯುವಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ವೃದ್ಧಾಪ್ಯದಲ್ಲಿ. ಅರ್ಥಾತ್
ನಮ್ಮ ಜೀವಿತಾವಧಿಯಲ್ಲಿ ಒಂದೊಂದು ಆಯುಷ್ಯದಲ್ಲಿ ಒಂದೊಂದು ವಯೋಮಾನದಲ್ಲಿ ಒಂದೊಂದು ರೀತಿಯ ದೋಷದ ಪ್ರಾಬಲ್ಯದ ಪ್ರಭಾವದಿಂದ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ಸೊ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋದು ಮೊಡವೆ ಪಿಂಪಲ್ಸ್ ಯುವಕರಿಗೆ ಬರೋಂಥದ್ದು, ಪಿತ್ತದೋಷದ ಪ್ರಧಾನದಿಂದ ಬರೋಂಥದ್ದು. ಮನೆಮದ್ದು ಏನು, ಚಿಕಿತ್ಸೆ ಏನು ತಿಳ್ಕೊಬೇಕಲ್ಲ. ಇದಕ್ಕೆ ಕಾರಣ ಏನು, ನಿಮ್ಮ ಪ್ರಾಯನೇ ಇದಕ್ಕೆ ಕಾರಣ ವೀಕ್ಷಕರೇ. ಇನ್ನು ಕೆಲವರು ಹೇಳ್ತಾರೆ ಆ ಕೆಮಿಕಲ್ ಹಚ್ತೀರಿ ಇದು ಬಸ್ತೀರಿ ಅದು ಬರುತ್ತೆ ಅಂತ ಹೇಳ್ತಾರೆ, ಅದು ಸರಿನೇ, ಅದು ಓಕೆ. ಅಥವಾ ಏನೋ ಜಂಕ್ ಫುಡ್ಸ್ ತಿಂತೀರಿ ಬರುತ್ತೆ ಅಂತಾರೆ, ಅದು ಓಕೆನೇ, ಅದು ಸರಿನೇ. ಆದರೆ ಮೂಲ ಕಾರಣ ನಿಮ್ಮ ವಯಸ್ಸೇ ಇದಕ್ಕೆ ಕಾರಣ, ನಿಮ್ಮ ಪ್ರಾಯನೇ ಇದಕ್ಕೆ ಕಾರಣ, ನಿಮ್ಮ ಪ್ರಾಯದಲ್ಲಿ ಆಗುವಂತಹ ಪಿತ್ತದಲ್ಲಿ ಆಗುವಂತಹ ವ್ಯತ್ಯಯನೇ ಇದಕ್ಕೆ ಕಾರಣ. ಸೊ ಪಿತ್ತಹರ ದ್ರವ್ಯಗಳನ್ನು ಉಪಯೋಗ ಮಾಡಬೇಕು. ಪಿತ್ತಹರ ದ್ರವ್ಯ ಹೀಟನ್ನು ಕಮ್ಮಿ ಮಾಡುವಂತಹ ಎಳ್ನೀರು ಬಳಕೆ ಮಾಡಿರಿ, ಹಾಲು ಬಳಕೆ ಮಾಡಿರಿ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಬಳಕೆ ಮಾಡಿ, ತುಪ್ಪವನ್ನು ಬಳಕೆ ಮಾಡಿರಿ ಹೆಚ್ಚಾಗಿ. ಈಗ ಇವತ್ತಿನ ದಿನಮಾನದಲ್ಲಿ ಯುವಕರು ದಪ್ಪ ಆಗ್ತೀವಿ, ಜೀರೋ ಸೈಜ್ ಮೇಂಟೈನ್ ಮಾಡಬೇಕು ಅಂತ ಹುಡುಗಿಯರು ತುಪ್ಪ ತಿನ್ನಲ್ಲ, ಹಾಲು ಕುಡಿಯಲ್ಲ, ಮೊಸರು ಕುಡಿಯಲ್ಲ, ಬೆಣ್ಣೆ ತಿನ್ನಲ್ಲ, ಪಿಂಪಲ್ಸ್ ಜಾಸ್ತಿ ಆಗ್ತದೆ, ಚರ್ಮರೋಗ ಜಾಸ್ತಿ ಆಗ್ತದೆ. ತಿನ್ನಿರಿ, ಪಿತ್ತ ಶಮನ ಆಗ್ತದೆ, ಪಿಂಪಲ್ಸು ತನ್ನಷ್ಟು ತಾನೇ ಕಮ್ಮಿ ಆಗ್ತವೆ. ಆದರೂ ಹಚ್ಕೊಳಕ್ಕೆ ಏನಾರ ಬೇಕು, ಚಂದನದ ಪುಡಿ ಶ್ರೀಗಂಧದ ಪುಡಿಯನ್ನು ತಂದು ಹಾಲಿನಲ್ಲಿ ಕಲಸಿ ಅದರ ಲೇಪನವನ್ನು ಮುಖಕ್ಕೆ ಹಚ್ಚಿ ಒಂದು ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ಈ ಪಿಂಪಲ್ಸ್ ಕಡಿಮೆ ಆಗ್ತಾ ಬರ್ತವೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಪಿತ್ತ ಶಮನ ಆಗೋದ್ರಿಂದ ಕಡಿಮೆ ಆಗ್ತಾ ಬರ್ತವೆ. ಇದನ್ನೆಲ್ಲ ಮಾಡಿಯೂ ಪ್ರಯೋಜನ ಆಗಲಿಲ್ವಾ, ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿದರೆ ಈ ಮುಖ ದೂಷಿಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಪಿಂಪಲ್ಸಿಗೆ, ಮೊಡವೆಗಳಿಗೆ. ಮೊಡವೆ ಅನ್ನೋದು ಕನ್ನಡ ಶಬ್ದ, ಪಿಂಪಲ್ಸ್ ಇಂಗ್ಲೀಷ್, ನಿಮಗೆ ಗೊತ್ತು. ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, ಮುಖ ದೂಷಿಕ ಅಂತ ಹೇಳ್ತಾರೆ. ಮುಖ ದೂಷಿಕಕ್ಕೆ ಎಕ್ಸಲೆಂಟ್ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಲಭ್ಯ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಂಡು ಸುಂದರರಾಗಿ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.